कोति कुणीता अथवा निम् कण्णे नाने कोति तर काण्तिदीना अय्यो अंगदा आतर एनु इल्ल नीने केळ्ना ऊहे माड्कोतिया ओहो एल्ल मुगिस्बिट्रा अकस्मात् इन्नु स्वल्प उळिदिद्रे अदन्नु नीटागि नेक्पिडि ತಟ್ಟೆ ತೊಳೆಯೋ ಪ್ರಮೇಯನೇ ಬರಲ್ಲ ಅಲ್ಲಾರಿ ಅವಳು ಮಾಡಿದ ಅಡಿಗೆನೇ ತಿನ್ನಬೇಕು ಅವಳು ಸೆಲೆಕ್ಟ್ ಮಾಡಿರೋ ಬಟ್ಟೆನೇ ಹಾಕೊಳ್ಳೋದಾದ್ರೆ ನಾನು ಯಾಕೆ ಇರಬೇಕು ಈ ಮನೆಯಲ್ಲಿ ದಂಡಕ್ಕೆ ಅಂಗದ ನೀನು ತಪ್ಪಾಗಿ ತಿಳ್ಕೊತಾ ಇದೀಯಾ ಹೌದು ರೀ ಇಷ್ಟು ದಿನ ನಾನು ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡಿದ್ದೆ ಆದ್ರೆ ಈಗ ಅರ್ಥ ಆಗ್ತಿದೆ ನೀವು ಏನು ಅಂತ ಅಲ್ಲಾರಿ ನಿಮಗೆ ಇಷ್ಟ ಅಂತ ನನ್ನ ಕಷ್ಟಪಟ್ಟು ಕೈಕಾಲು ಸುಟ್ಕೊಂಡು ಬೆವರು ಹರಿಸ್ಕೊಂಡು ಪಲಾವ್ ಮಾಡ್ಕೊಂಡು ಬಂದ್ರೆ ಪಲಾವ್ ಅದು ತಿನ್ನಮೇಲೆ ಅದೇನು ಅಂತ ಗೊತ್ತಾಗದೆ ಇಲ್ಲಿ ತನಕ ಓಡಾಡ್ತಾ ಇದೀನಿ ನಾನು ಮಾಡಿದನ್ನ ತಿಂದೆ ಅವಳು ಮಾಡಿದನ್ನ ಬಾಯಿ ಚಪ್ಪರ್ಸ್ಕೊಂಡು ತಿಂತಿದ್ರಲ್ವಾ ನಾಚಿಕೆ ಆಗಲ್ವಾ ನಿಮಗೆ ಹಸುವಿಗೆ ಅಂತ ನಾಚಿಕೆನೆ ಹೊಟ್ಟೆ ತುಂಬಿದ್ರೆ ಸಾಲದಾ ಯಾರು ಮಾಡಿದ್ರೇನು ಅಡಿಗೆ ಸಾಮಾನು ನಮ್ದು ಸ್ಟೌ ನಮ್ದು ಗ್ಯಾಸ್ ನಮ್ದು ತಿಂದ್ರೆ ನಿನ್ ಗಂಟೆ ಹೋಗೋದು ಏನ್ರಿ ನಾನು ಕೇಳ್ತಿರೋ ಪ್ರಶ್ನೆಗಳಿಗೆ ಮನಸಲ್ಲೇ ನನ್ನನ್ನ ಬೈಕೋತಿದ್ದೀರಾ ಅಯ್ಯೋ ಆತರ ಏನು ಇಲ್ಲಪ್ಪ ಮತ್ತ್ಯಾಕ್ರಿ ಅವಳು ಮಾಡಿದ್ದನ್ನ ತಿಂದ್ರಿ ಅದೇನ್ ಅಷ್ಟು ಚೆನ್ನಾಗಿತ್ತು ಅಂತ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ರಿ ಅದು ಒಂದ್ ಅಡಿಗೆನ ಅವಳು ಮಾಡಿರೋದನ್ನ ನಾಯಿಗೆ ಹಾಕಿದ್ರು ಅದ್ ತಿರುಗೂ ನೋಡದೆ ಓಡ್ ಹೋಗುತ್ತಷ್ಟೇ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ನೀವು ಯಾಕ್ರಿ ನಾನು ಮಾಡಿದ ಪಲಾವ್ ಚೆನ್ನಾಗಿರ್ಲಿಲ್ವಾ ಪಲಾವ್ ಅದು ಹಂಗದ ಎಷ್ಟು ಚೆನ್ನಾಗಿತ್ತು ಗೊತ್ತಾ ತಿಂತ ತಿಂತ ಪಲಾವ ಪೊಂಗಲ್ ಅಂತ ನಂಗೆ ಕನ್ಫ್ಯೂಷನ್ ಆಯ್ತು ರಿಯಲಿ ಹೂ ಹಂಗದ ಹಾಗೇನೆ ನಾನು ಹೋಗಿ ಇನ್ನೊಂದು ಪ್ಲೇಟ್ ತಗೊಂಡ್ ಬರ್ತೀನಿ ಅಯ್ಯೋ ಬೇಡಪ್ಪ ಯಾಕ್ರಿ ನಿಮ್ ಧ್ವನಿ ಯಾಕೋ ನಡುತ್ತಾ ಇದೆ ಯಾಕೆ ಬೇಡ ಅಂತ ಹೇಳ್ತಾ ಇದ್ದೀರಾ ಹಂಗದ ಈ ತನ ಉಪ್ಪಿಟ್ಟು ತಿಂದಲ್ಲ ಹೊಟ್ಟೆ ಫುಲ್ ತುಂಬೋಗಿದೆ ಅದನ್ನ ಯಾಕ್ರಿ ತಿನ್ನಕ್ ಹೋದ್ರಿ ಹಂಗದ ಅದನ್ನ ಏನ್ ಹೇಳಿದ್ರೆ ಬೇಜಾರ ಮಾಡ್ಕೋತಿಯ ಬೇಡ ಬಿಡು ಬೇಜಾರ ನಾನ ಯಾಕೆ ಹೇಳ ಹೇಳ್ರಿ ಅದೇನು ಅಂತ ಆಮೇಲೆ ನೀನ್ ಬೇಜಾರ ಮಾಡ್ಕೋಬಾರ್ದು ಹೇಳಿ ಅಡಿಗೆಲಿ ಅವಳನ್ನ ಮೀರ್ಸೋರ್ ಯಾರು ಇಲ್ಲ ಅಂತ ತುಂಬಾ ಕೊಚ್ಕೋತಾ ಇಲ್ಲಂತೆ ಅದಕ್ಕೆ ಅವಳು ಮಾಡಿರೋ ಅಡಿಗೆಲಿ ಅದೇನಿದೆ ಅಂತ ಟೇಸ್ಟ್ ಮಾಡ್ತಾ ಇದೆ ಅದೊಂದು ಉಪ್ಪಿಟ ಛಿ ಬರೀ ಉಪ್ಪು ಖಾರ ಹಾಕಿ ಮೇಲೊಂದ್ ಎರಡು ಇರ್ಲಿ ಅಂತ ಕರ್ಬೇವ್ ಹಾಕಿದಾಳೆ ಬರೀ ಬಿಲ್ಡಪ್ಪು ಟೇಸ್ಟ್ ಅಂತೂ ಹೌದೇನ್ರಿ ಮತ್ತೆ ನಿನ್ ಪಲಾವ್ ಕಾಂಪಿಟೇಷನ್ ಕೊಡೋದಿರ್ಲಿ ಹತ್ರ ಕೂಡ ಇಲ್ಲ ಅದು ಹೌದಾ ರಿಯಲಿ ರುಚಿನ ನಿನ್ ಕೈ ರುಚಿನ ಯಾರು ಬೀಟ್ ಮಾಡಕ್ ಆಗಲ್ಲ ನೀನ್ ಮಾಡೋ ಅಡಿಗೆ ಅಂತೂ ಅದ್ಭುತ ಅತಿ ಅದ್ಭುತ ನಿನ್ ಕೈ ಹಿಡ್ದಿರಲ್ಲ ನಾನು ನಾನೇ ಪುಣ್ಯವಂತ ಅಂಗದ ಹೌದಾ ಆರ್ಯ ಹೂ ಅಂಗದ ಐ ಲವ್ ಯು ಆರ್ಯ ಅಮ್ಮ ಅಮ್ಮ ಶಾರದಮ್ಮ ಎಲ್ಲಪ್ಪ ನೀನ್ ಹೊಟ್ಬಿಟ್ಲ ಅಮ್ಮ ಶಾರದಮ್ಮ ಬಂದೆ ಕಣ ಬಾಪ ಬೇಗ ಟೈಮ್ ಆಯ್ತು ಬಂದೆ ಬಾ ಅಲ್ಲ ಇದೇನಿದು ಮೂರ್ನಾಲ್ಕು ದಿನ ಅಂತ ಟ್ರಿಪ್ ಹೋಗ್ತಾ ಇದೀವಿ ಅದಕ್ಕೆ ಪುಳಿಯೋಗರೆ ಗೊಜ್ಜು ಚಟ್ನಿ ಪುಡಿ ಉಪ್ಪಿನಕಾಯಿ ಹಪ್ಪಳ ಸಂಡಿಗೆ ಚಪಾತಿ ಅದೆಲ್ಲ ಈ ಬ್ಯಾಗಲ್ಲಿ ಇಟ್ಕೊಂಡಿದೀನಿ ಆಮೇಲೆ ನಾವು ಉಳ್ಕೋತೀವಲ್ಲ ಅಲ್ಲಿ ಬೇಕಾಗತ್ತೆ ಅಂತ ಈ ಸೋಪು ಪೇಸ್ಟ್ ಬ್ರಷ್ ಶಾಂಪು ಟವಲ್ ಆಮೇಲೆ ಹೊತ್ಕೊಳ್ಳೋ ಕಂಬಳಿ ಅದೆಲ್ಲ ಈ ಬ್ಯಾಗಲ್ಲಿ ಇಟ್ಕೊಂಡಿದೀನಿ ಬಾ ಹೋಗೋಣ ಶಾರದಮ್ಮ ನಾವು ಹೋಗ್ತಾ ಇರೋದು ಕಾಶಿ ಯಾತ್ರೆಗಲ್ಲ ಮಡಿಕೇರಿಗೆ ಟ್ರಿಪ್ ಹೋಗ್ತಾ ಇದೀವಿ ಎಲ್ಲಿಗೆ ಹೋದ್ರೆ ಏನೋ ಇದೆಲ್ಲ ಬೇಕು ತಾನೆ ಶಾರದಮ್ಮ ಯು ಆರ್ ಸ್ಟಿಲ್ ಇನ್ 1970 ನಾವು ಹೋಗೋ ದಾರಿ ಉದ್ದಕ್ಕೂ ಡಾಬಾಗಳಿದಾವೆ ಸೂಪರ್ ಸೂಪರ್ ಆಗಿರೋ ರೆಸ್ಟೋರೆಂಟ್ ಗಳಿದಾವೆ ನಮಗೆ ಏನ್ ಬೇಕೋ ಅದನ್ನ ವೆರೈಟಿ ವೆರೈಟಿ ಆರ್ಡರ್ ಮಾಡ್ಕೊಂಡು ತಿನ್ಬೋದು ಸೊ ಹಾಗಾಗಿ ನಿನ್ ಚಟ್ನಿ ಪುಡಿ ಚಪಾತಿ ಪುಳಿಯೋಗರೆ ಗೊಜ್ಜು ಇದೆಲ್ಲ ಕ್ಯಾನ್ಸಲ್ ಇನ್ನು ಸ್ಟೇ ಮಾಡೋದಂತೀಯ ಸೂಪರ್ ಆಗಿರೋ ರೆಸಾರ್ಟ್ ನ ಬುಕ್ ಮಾಡಿದೆ
ಅಲ್ಲಿ ನಮಗೆ ಶಾಂಪೂ ಪೇಸ್ಟ್ ಟೂತ್ ಬ್ರಷ್ ಟವಲ್ ಎಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ ಸೋ ಆ ಬ್ಯಾಗ್ ಕ್ಯಾನ್ಸಲ್ ಅದು ಹಾಗಲ್ವಾ ಗುಂಡ ಹೊರಗಡೆ ತಿಂಡಿ ಎಲ್ಲ ನಮಗೆ ಸೆಟ್ ಆಗಲ್ಲ ಹೊರಗಡೆ ತಿಂದು ಆರೋಗ್ಯ ಹೆಚ್ಚು ಕಡಿಮೆ ಆದ್ರೆ ಏನು ಗತಿ ಹೇಳು ಆಗ್ಲಿ ಬಿಡು ಅಲ್ಲಿ ಬೇಗಾದಷ್ಟು ಆಸ್ಪತ್ರೆಗಳಿದ್ದಾವೆ ಬೇಕಾದ್ರೆ ಒಂದು ಎರಡು ದಿನ ಅಲ್ಲಿ ಅಡ್ಮಿಟ್ ಆಗ್ಬಿಟ್ಟು ಬರೋಣ ಅದೇನೋ ಹೇಳ್ತಾರಲ್ಲ ಶುಭ ನುಡಿಯೋ ಸೋಮ ಅಂದ್ರೆ ಗೂಬೆ ಕಾಣ್ತಿದೆ ಮಾಮ ಅನ್ನಂತೆ ಹಾಗಾಯ್ತು ಹೊರಗಡೆ ಟ್ರಿಪ್ಗೆ ಅಂತ ಹೋಗ್ತಾ ಇದೀವಿ ಒಳ್ಳೆ ಮಾತಾಡೋ ಗುಂಡ ಇಷ್ಟೋ ವರ್ಷ ಆದ್ಮೇಲೆ ನಾನ್ ನನ್ನ ಮಗನ ಜೊತೆ ಟ್ರಿಪ್ ಹೋಗ್ತಾ ಇದೀನಿ ಒಳ್ಳೆ ಮಾತಾಡ್ಬೇಕಲ್ವಾ ಹ್ಮ್ ಅಲ್ವಾ ಈ ಟ್ರಿಪ್ ಸುಖಕರವಾಗಿರ್ಬೇಕು ಹಿತಕರವಾಗಿರ್ಬೇಕು ಒಂದಿಷ್ಟು ವರ್ಷ ನಮ್ ನೆನಪಲ್ಲಿ ಉಳಿಬೇಕು ಅಂದ್ರೆ ಈ ಬ್ಯಾಗ್ ನೆಲ್ಲ ಇಲ್ಲೇ ಇಟ್ಬಿಟ್ಟು ಬರ್ಬೇಕು ಅಲ್ಲ ಶಾರದಮ್ಮ ನಾವ್ ಈ ಟ್ರಿಪ್ ಏನಕ್ಕೆ ಹೋಗ್ತಾ ಇದೀವಿ ರಿಫ್ರೆಶ್ಮೆಂಟ್ ಗೋಸ್ಕರ ತಾನೆ ಲೈಫ್ ಎಂಜಾಯ್ ಮಾಡ್ಬೇಕು ಅನ್ನೋ ಮೂಡಲ್ ಬರ್ಬೇಕು ನೀನು ಅಲ್ವಾ ಗುಂಡ ಇದೆಲ್ಲ ಇಷ್ಟು ಕಷ್ಟಪಟ್ಟು ಮಾಡ್ಕೊಂಡಿದೀನಿ ಎಷ್ಟು ಕಷ್ಟಪಟ್ಟು ಜೋಡಿಸ್ಕೊಂಡಿದೀನಿ ಗೊತ್ತಾ ಶಾರದಮ್ಮ ನೀನ್ ಕಷ್ಟಪಟ್ಟು ಮಾಡಿದ್ಯಾ ಕಷ್ಟಪಟ್ಟು ಜೋಡಿಸಿದ್ಯಾ ಅಂತ ಮಾತ್ರಕ್ಕೆ ಎಲ್ಲಾನು ತಗೊಂಡು ಹೋಗೋದಕ್ಕೆ ಆಗಲ್ವಲ್ಲ ಅಲ್ವೋ ನನ್ ಮಾತು ಶಾರದಮ್ಮ ಈಗ ಸಮಸ್ಯೆ ಏನು ಇದನ್ನ ತರದಂಗ್ ಇರೋದಕ್ಕೆ ಆಗಲ್ವೋ ಅಥವಾ ಒಳಗಡೆ ಇಡೋದಕ್ಕೆ ಆಗಲ್ವೋ ಈಗ ನನ್ ಮಾತು ಸ್ವಲ್ಪ ಕೇಳ್ತೀಯ ನೀನು ಒಂದ್ ನಿಮಿಷ ಕೊಡು ಬಂದ್ಬಿಡಿ ಅಲ್ವೋ ನಾ ಗುಡ್ಡ ಏನ್ ಹುಡುಗ್ರಪ್ಪ ಆಗಿನ ಕಾಲದವರು ಹೌದು ಇಷ್ಟ ದಿನ ನಾನು ಮಾಡಿದ ಅಡುಗೆ ಹಾಗಿರುತ್ತೆ ಹೀಗಿರುತ್ತೆ ಅಮೃತ ಇದ್ದಂಗಿರುತ್ತೆ ಅಂತಿದ್ದ ಈಗ ನೋಡಿದ್ರೆ ಇದ್ಯಾವ್ದು ಬೇಡ ಯಾವ್ದ ಹೋಟೆಲ್ ತಿನ್ನೋಣ ಅಂತಾನೆ ಅಂದ್ರೆ ನಾಟಕ ಆಡ್ತಿದ್ನ ಅಂತ ಎಷ್ಟ್ ದಿನ ಏನು ಗುಣಕ್ತಾ ಇದೆ ಅಲ್ವಾ ಗುಂಡ ಎಷ್ಟ್ ಕಷ್ಟಪಟ್ಟು ಅದೆಲ್ಲ ಮಾಡ್ಕೊಂಡಿದೀನಿ ಅದೆಲ್ಲೋ ಹೋಟೆಲ್ ತಿನ್ನೋಣ ಅಂತಿದ್ಯಲ್ಲ ಅದಕ್ಕೆ ಶಾರದಮ್ಮ ನಾವ್ ಈ ಟ್ರಿಪ್ ಏನಕ್ಕೆ ಹೋಗ್ತಾ ಇದೀವಿ ಈ ಎಲ್ಲಾ ಜಂಜಾಟಗಳನ್ನ ಮರೆತು ಆರಾಮಾಗಿರುತ್ತೆ ಅದೆಲ್ಲ ಸರಿ ಆದ್ರೆ ಶಾರದಮ್ಮ ತಂದೆ ಇಲ್ದಿರೋ ನನಗೆ ತುಂಬಾ ಕಷ್ಟಪಟ್ಟು ಸಾಕಿ ಓದಿಸಿ ದೊಡ್ಡನಾಗ್ ಮಾಡಿದ್ಯಾ ಇವತ್ತು ನಾನು ನನ್ನ ಕಾಲ್ ಮೇಲೆ ನಿಂತಿದ್ದೀನಿ ದುಡಿತಾ ಇದ್ದೀನಿ ಅಂತದ್ರಲ್ಲಿ ನನ್ ಶಾರದಮ್ಮನ್ಗೆ ಸಂತೋಷವಾಗಿ ನೋಡ್ಕೋಬೇಕು ಅನ್ನೋ ಫ್ರೀಡಮು ನನಗಿಲ್ವಾ ಇದೆ ತಾನೆ ನೋಡ್ ಶಾರದಮ್ಮ ಈ ಜಂಜಾಟಗಳನ್ನೆಲ್ಲ ಬಿಟ್ಬಿಡು ಟೆನ್ಷನ್ಸ್ ಅಂತೂ ಬಿಲ್ಕುಲ್ ಎಲ್ಲ ಮರ್ತ್ಬಿಡು ಆರಾಮಾಗಿ ಟ್ರಿಪ್ ಹೋಗಿ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ವಾಪಸ್ ಬರೋಣ ಗುಂಡ ಇಷ್ಟು ಕಷ್ಟಪಟ್ಟು ಇಷ್ಟು ದೊಡ್ಡನಾಗಿ ಮಾಡಿದ್ದಕ್ಕೆ ಜನ್ಮ ಸಾರ್ಥಕ ಆಯ್ತು ಕಣೋ ಆದ್ರೆ ನಮ್ಮನ್ನ ಪ್ರಾಮಿಸ್ ಮಾಡು ನಿನ್ ತಾಯಿನ ಕೊನೆ ತನಕ ಬಿಟ್ಟು ಹೋಗಲ್ಲ ಅಂತ ಶಾರದಮ್ಮ ನಾನಿನ್ನ ಬಿಟ್ಟು ಎಲ್ಲಿಗೆ ಹೋಗ್ತೀನಿ ಪ್ರಾಣ ಇರೋವರೆಗೂ ನಿನ್ನ ಹೀಗೆ ನೋಡ್ಕೋತೀನಿ ಹ್ಮ್ ಈಗೇನು ಕಣ್ಣೀರ್ ಹಾಕೋ ಪ್ರೋಗ್ರಾಮ್ ಅಥವಾ ಮಡಿಕೇರಿಗೆ ಹೋಗೋ ಪ್ರೋಗ್ರಾಮ್ ಹೋಗೋಣ ತಾನೆ ಅಯ್ಯೋ ಮುಖ್ಯವಾದನೆ ಮರ್ತು ಬಿಟ್ಟಿದ್ದೆ ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಿದೆ ಕಣೋ ನಾನು ತುಂಬಾ ಖುಷಿ ಆಗಿದ್ದೀನಿ ನೋಡೋಣವಾ ಹಲೋ ಹಾಯ್ ಹಾಯ್ ಹೇಗಿದ್ದೀರಿ ಯಾ ಐ ಆಮ್ ಫೈನ್ ನೀವ್ ಹೇಗಿದ್ದೀರಿ ಮೇಡಮ್ ಟ್ರಿಪ್ ಹೋಗೋಷ್ಟು ಆರೋಗ್ಯವಾಗಿ ಆರಾಮಾಗಿದ್ದೀನಿ ಹಾಯ್ ಫ್ರೆಂಡ್ ಹೌ ಆರ್ ಯು ಆಮ್ ಫೈನ್ ಫ್ರೆಂಡ್ ಅಮ್ಮನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಸುಮ್ನೆ ಒಂದ್ ಲಾಂಗ್ ಡ್ರೈವ್ ಬಟ್ ಏನ್ ಗೊತ್ತಾ ನಿಂಗೊಂದ್ ಚೂರು ಬೋರ್ ಆಗಲ್ಲ ನಿನ್ ಜೊತೆ ತಾತ ಅಮ್ಮಮ್ಮ ಎಲ್ಲ ಇರ್ತಾರೆ ಅವ್ರ ಜೊತೆ ಆಟ ಆಡ್ಕೊಂಡಿರು ಫ್ರೆಂಡ್ ನಾನು ಬರ್ತಾ ಇದ್ದೀನಿ ನಿಮ್ ಜೊತೆಲಿ ಫ್ರೆಂಡ್ ನೀನ್ ಮನ್ಲೇ ಇರ್ಬೋದಲ್ವಾ ನಾನು ನಿಮ್ ಮಮ್ಮಿ ಪರ್ಸನಲ್ ಆಗಿ ಮಾತಾಡ್ಬೇಕು ಹೌದು ಪುಟಿ ನೀನು ನಮ್ ಜೊತೆಲೇ ಇದ್ಬಿಡು ಅರಿ ನಾವು ನಮ್ ತನುನ ಸಿನಿಮಾ ಕರ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ವಲ್ಲ ವೈ ನಾಟ್ ನಾನು ನಮ್ ತನುನ ಹೊರಗಡೆ ಕರ್ಕೊಂಡು ಹೋಗಿ ಸುತ್ತಾಡ್ಸ್ಬೇಕು ಅಂತ ಎರಡು ದಿವಸ ಆಫೀಸ್ ರಜಾ ಹಾಕ್ಬಿಟ್ಟಿದ್ದೀನಿ ಹೋಗೋಣಮ್ಮ ಸಾರಿ ತಾತ ಹೋಗಿದ್ದೆ ನಾನು ನಿಮ್ ಜೊತೆ ಇನ್ನೊಂದ್ಸತಿ ಬರ್ತೀನಿ ಫ್ರೆಂಡ್ ನಾನು ನಿಮಗೆ ತೊಂದ್ರೆ ಕೊಡಲ್ಲ ನೀವ್ ಅಮ್ಮನ ಜೊತೆ ಪರ್ಸನಲ್ ಆಗಿ ಮಾತಾಡ್ತಾ ಇರಿ ನಾನು ದೂರದಲ್ಲಿ ಆಟಾಡ್ಕೊಂತ ಇರ್ತೀನಿ
ನಿಮ್ ಮಾತ್ ಮುಗ್ದಿ ತಕ್ಷಣ ತನು ಅಂತ ಕೂಗಿ ನನ್ನ ಹಸ್ಬೆಂಡ್ ಜಾಯಿನ್ ಆಗ್ತೀನಿ ಓಕೆನಾ? ಆಗಲ್ವಲ್ಲ ಪುಟ್ಟ, ನಾವ್ ಬೇರೆ ಕೆಲ್ಸಕ್ಕೆ ಹೋಗ್ತಾ ಇದೀವಿ. ಕಂದ ಇವತ್ ಒಂದಿನ ನೀನ್ ಅಜ್ಜಿ ತಾತನ್ ಜೊತೆ ಇರಮ್ಮ. ಆಂಟಿ ನಿಂಗ್ ಅಷ್ಟೊಂದ್ ರಿಕ್ವೆಸ್ಟ್ ಮಾಡ್ಕೋತಿದಾರಲ್ವಾ, ಅರ್ಥ ಮಾಡ್ಕೋ. ನನ್ ಜಾಣೆ ಮಗಳಲ್ವಾ ನೀನು. ಅಮ್ಮ ಪ್ಲೀಸ್ ನಾನು ಬರ್ತೀನಮ್ಮ, ನನ್ ಬಿಟ್ಟೆಲ್ಲ ಹೋಗ್ಬೇಡ ಅಮ್ಮ, ನಂಗ್ ಭಯ ಆಗತ್ತಮ್ಮ. ಓಕೆ ಸೀತಾ, ಅವಳು ಬರ್ಲಿ ಬಿಡು. Are you happy now? Thank you, friend. ನೀವಿಬ್ರು ಸ್ವಲ್ಪ ಇಲ್ಲೇ ಇರಿ, ಚೆನ್ನ ಬರ್ತೀರಾ? ಡೂಪ್ಲಿಕೇಟ್ ನ ಮಾತ್ರ ಹೊರಗಡೆ ಕರ್ಕೊಂಡು ಹೋಗೋಣ ಅಂತಿದ್ದೆ, ಆದ್ರೀಗ ಆ ಮಗುನು ಬರ್ತೀನಿ ಅಂತ ಹಠ ಹಿಡ್ಬಿಟ್ಟಿದಾಳಲ್ಲ. ನೀವು ಹೊರಗಡೆ ಹೋಗೋಣ ಅಂದ ತಕ್ಷಣ ಆ ಡೂಪ್ಲಿಕೇಟ್ ಗೆ ನಿಮ್ ಮೇಲೆ ಏನೋ ಒಂದು ಅನುಮಾನ ಬಂದ್ಬಿಟ್ಟಿದೆ, ಅದಕ್ಕೆ ಸೇಫ್ಟಿಗೋಸ್ಕರ ಮಗು ಜೊತೆಲಿರ್ಲಿ ಅಂತ ಕರ್ಕೊಂಡಿದ್ದಾರೆ. ಮೈಂಡ್ ವಾಶ್ ಮಾಡಿದ್ರಳಿ ಅವಳು ಎಕ್ಸ್ಪರ್ಟ್. ನಾನು ಹೊಡೆದಂಗ್ ಮಾಡ್ತೀನಿ, ನೀನ್ ಅರ್ಥಂಗ್ ಮಾಡು ಅಂತ ಮಗು ಹೇಳ್ಕೊಟ್ಟಿರ್ತಾನೆ. ಈಗ ಮಗು ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಅವಳು ಹೇಳ್ಕೊಡೋದೇ ಬೇಕಾಗಿಲ್ಲ, ಅವಳೇ ಮಾಡ್ಬಿಡ್ತಾಳ, ಅಷ್ಟು ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾಳು. ನಾವ್ ಏನೇ ಪ್ಲಾನ್ ಮಾಡಿದ್ರು ಅದ್ರ ವಾಸನೆ ಹಿಡಿದು ಕೌಂಟರ್ ನ ಮುಂಚೆನೆ ಪ್ಲಾನ್ ಮಾಡ್ಕೋತಾಳಲ್ಲ, ಅವಳ ಬುದ್ಧಿವಂತಿಕೆ ನಾವ್ ಮೆಚ್ಕೋಬೇಕು. ಮಗು ಜೊತೆಲಿ ಇರ್ಬೇಕಾದ್ರೆ ನೀವ್ ಹೇಗ್ ಮೇಡಮ್ ಅವಳನ್ನ ಟೆಸ್ಟ್ ಮಾಡೋದಕ್ಕಾಗತ್ತೆ? ನಾನ್ ಏನೇ ಪ್ಲಾನ್ ಮಾಡಿದ್ರು ಪ್ಲಾನ್ ಎ ಪ್ಲಾನ್ ಬಿ ಅಂತ ಎರಡ್ ಆಪ್ಷನ್ ಇಟ್ಕೊಂಡೇ ಇರ್ತೀನಿ. ನೀವೇನು ಯೋಚನೆ ಮಾಡ್ಬಿಡಿ. ಐ ಆಮ್ ಅನು ನಿಮ್ ಬಗ್ಗೆ ನನ್ ಕಾನ್ಫಿಡೆನ್ಸ್ ಇದೆ, ಆದ್ರೆ ನೀವು ಹೋಗ್ತಿದ್ರಲ್ಲ ಜಾಗ ಅದು ಸ್ವಲ್ಪ ಡೇಂಜರ್. ನೀವು ಅವಳ ಮೇಲೆ ಪ್ರಯೋಗ ಮಾಡೋ ಸಂದರ್ಭದಲ್ಲಿ ಮಗು ಮೇಲೆ ಏನಾದ್ರೂ ಪರಿಣಾಮ ಬೀರುತ್ತೇನೋ ಅನ್ನೋ ಭಯ ನಮ್ಗೆ ಅಷ್ಟೇ. ನನಗೂ ಅದೇ ಹೆದರಿಕೆ ಇದೆ. ನೀವು ನೋಡಿದ್ರಲ್ಲ ನಮ್ಮ ತನ್ನ ಎಷ್ಟು ಸೆನ್ಸಿಟಿವ್. ಬೀಯಿಂಗ್ ಎ ಸೈಕಿಯಾಟ್ರಿಸ್ಟ್ ಐ ನೋ ಹೌ ಟು ಹ್ಯಾಂಡಲ್ ದ ಚೈಲ್ಡ್. ಡೋಂಟ್ ವರಿ, ಐ ಟೇಕ್ ಕೇರ್ ಆಫ್ ಇಟ್. ನಿಮ್ಮ ಈ ನಂಬಿಕೆ ಧೈರ್ಯನೇ ನಮಗೆ ಇಷ್ಟ ಆಗೋದು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನೋಡಿದ್ಯಾ ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ, ನಾನಿನ್ನ ಇಲ್ಲಿ ಕರ್ಕೊಂಡು ಬರಬೇಕು, ಈ ಜಾಗ ತೋರಿಸ್ಬೇಕು ಅಂತ ಎಷ್ಟು ಆಸೆ ಪಟ್ಟಿದ್ದೆ, ಕೊನೆಗೂ ಇವತ್ತು ನೆರವೇರ್ತು. ಹಲೋ ಶಾರದಮ್ಮ, ನೀನ್ ನೋಡೋ ನೋಟ ನೋಡ್ತಾ ಇದ್ರೆ ಏನೋ ಹೇಳ್ಬೇಕಂತಿದ್ಯಾ, ಆದ್ರೆ ಅದೇನು ಅಂತ ನನ್ಗೆ ಅರ್ಥ ಆಗ್ತಿಲ್ವಲ್ಲ. ಮೈ ಡಿಯರ್ ಶಾರದಮ್ಮ,
ನಿನಗೇನು ಬೇಜಾರಾಗಲಿಲ್ಲ ಅಂದ್ರೆ ನಿನ್ ಫೀಲಿಂಗ್ಸ್ ನ ಶೇರ್ ಮಾಡ್ಕೋಬಹುದಲ್ಲ. ತಾಯಂದ್ರಿಗೆ ತನ್ನ ಮಕ್ಕಳ ಮೇಲೆ ಸಾವಿರಾರು ಫೀಲಿಂಗ್ಸ್ ಇರುತ್ತೆ ಕಣೋ, ಎಲ್ಲ ಹೇಳಕ್ಕಾಗತ್ತಾ? ಹೋಗ್ಲಿ, ಹೇಳ್ಬಹುದು ಅಂತ ಯಾವ್ದಾದ್ರು ಇದ್ರೆ ಹೇಳು. ನೀನ್ ಚಿಕ್ಕೋನಿದ್ದಾಗ ನಿನ್ ಕೈ ಹಿಡ್ಕೊಂಡು ನಾನು ಓಡಾಡಿಸ್ತಾ ಇದ್ದೆ, ಆದ್ರೆ ಈಗ ನೀನ್ ಎಷ್ಟು ದೊಡ್ಡವನಾಗಿ ಬೆಳೆದು ಕಾರಲ್ಲಿ ನನ್ನ ಟ್ರಿಪ್ ಕರ್ಕೊಂಬಂದಿದ್ಯಾ. ಕಾಲ ಎಷ್ಟು ಬೇಗ ಬದಲಾಗ್ಬಿಡತ್ತೆ ಅಲ್ವಾ? ಆ ದಿನಗಳು ನನ್ನ ಕಣ್ಣಿಗೆ ಇನ್ನೂ ಕಡ್ದಾಗಿದೆ ಕಣೋ. ನೀನ್ ಚಿಕ್ಕೋನಿದ್ದಾಗ ಕೃಷ್ಣ ಜನ್ಮಾಷ್ಟಮಿಗೆ ನಿನ್ಗೆ ಕೃಷ್ಣನ್ ಡ್ರೆಸ್ ಮಾಡ್ಬೇಕು ಅಂತ ಡ್ರೆಸ್ ಮಾಡಿದ್ದೆ. ನಿನ್ ಬೆಣ್ಣೆ ಕೃಷ್ಣನ್ ತರ ಮುದ್ ಮುದ್ದಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೆ. ಆ ಡ್ರೆಸ್ ಅಲ್ಲಿ ನೀನು ಮನೆಯೆಲ್ಲ ಹೆಜ್ಜೆ ಇಟ್ಟು ಓಡಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಹೌದಾ? ಹೌದು. ಆದ್ರೆ ನೀನು ನಮ್ಮ ಮನೇಲಿ ಹೆಜ್ಜೆ ಇಡ್ಲೇ ಇಲ್ಲ, ಮತ್ತೆ ನಮ್ ಮನೇಲಿ ಬಿಟ್ಟು ಬೇರೆ ಎಲ್ಲರ ಮನೇಲಿ ಹೋಗಿ ಓಡಾಡ್ಕೊಂಡ್ ಬಂದೆ. ಅಕ್ಕಪಕ್ಕದ ಮನೆ ಎಲ್ಲ ಹೆಂಗಸರು ಬಂದು ನಿನ್ ಬಗ್ಗೆ ಒಂದೇ ಕಂಪ್ಲೇಂಟ್, ರೀ ಶಾರದಾ ನಾವ್ ನಮ್ಮ ಮಕ್ಕಳಿಗೆ ಕೃಷ್ಣನ್ ಡ್ರೆಸ್ ಹಾಕ್ಬಿಟ್ಟು ಮನೆ ತುಂಬಾ ಹೆಜ್ಜೆ ಇಡಿಸ್ಬೇಕು ಅಂತ ಅನ್ಕೊಂಡಿದ್ರೆ ನಿಮ್ ಮಗ ಬಂದ್ ಹೆಜ್ಜೆ ಹಾಕ್ಬಿಟ್ಟಿದಾನೆ ಅಂತ ಅವ್ರಿಗೆ ಒರ್ಸೋಣ ಅನ್ಕೊಂಡ್ರೆ ಆ ದೇವ್ರ ಶಾಪ ಕೊಟ್ಬಿಡ್ತಾನೆ ಅನ್ನೋ ಭಯ. ಹೋಗ್ಲಿ, ಹಾಗೆ ಬಿಡೋಣ ಅಂದ್ರೆ ಅವ್ರ ಮಕ್ಳಿಗೆ ಬಿಡ್ಬೇಕಲ್ಲ, ನಾವೆಲ್ಲ ಹೆಜ್ಜೆ ಇಡೋದಂತ ಜಗಳ ಅಂತೆ. ಅವ್ರ ಮಕ್ಳಿಗೆ ಸಮಾಧಾನ ಮಾಡಿ ನಿನ್ ಹೆಜ್ಜೆ ಗುರುತಿನ ಜೊತೆಗೆ ಅವ್ರ ಮನೆ ಮಕ್ಳು ಹೆಜ್ಜೆ ಗುರುತುಗಳು ಹಾಕಿ ಮನೆ ತುಂಬಾ ಹೆಜ್ಜೆ ಗುರುತುಗಳಾಗ್ಬಿಟ್ಟಿತ್ತಂತೆ. ಆಗ ಶುರುವಾಗಿದ್ದ ನಿನ್ ದುಂಡತನ ಇದುವರೆಗೂ ನಿಂತಿಲ್ಲ. ನಿನ್ಗೆ ಒಂದ್ ಮೂಗ್ ದರ ಹಾಕ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ಆದ್ರೆ ಆ ರಾಧಾ ಎಲ್ಲಿದ್ದಾಳೋ ಏನ್ ಮಾಡ್ತಿದ್ದಾಳೋ ಆ ದೇವ್ರಿಗೆ ಗೊತ್ತು. ಮಾಡಿಯ ಶಾರದಮ್ಮ, ನಿನ್ನ ಆಶೀರ್ವಾದದಿಂದ ಈಗಾಗ್ಲೇ ಆ ರಾಧಾ ನನ್ ಕಣ್ಣಿಗೆ ಒಂದ್ಸಲ ಕಂಡು ಮಿಸ್ ಆಗ ಈ ಸಲ ಸಿಕ್ಬೇಕು, ಹೀಗೆ ಕಟ್ಟೆಗೆ ಇಟ್ಕೊಂಡ್ಬಿಡ್ತೀನಿ. ಏನು ನೀನು ಅವಳು ಅದೇನ್ ಮೂಗ್ ದರ ಹಾಕ್ತಿರೋ ಹಾಕಿ. ಮಗನೆ, ನೀನ್ ಕೊಟ್ಟರೋ ಟಾರ್ಚರ್ಗೆ ಬರೀ ದಾರ ಹಾಕೋದಲ್ಲ, ಕಟ್ಟಾಗ್ತದೆ. ಈಗ ಮೈ ಡಿಯರ್ ಶಾರದಮ್ಮ, ಈಗ ಇಲ್ಲೇ ನಿಂತು ನೀವು ನೋಡ್ತಾ ಇರೋಣ ಅಥವಾ ಮುಂದಕ್ಕೆ ಹೋಗೋಣ? ಸರಿ, ಹಾಗಿದ್ರೆ ನಾವ್ ಹೋಗಿ ಬರ್ತೀವಿ. ಸರಿ ಅಮ್ಮಮ್ಮ, ಸರಿ ತಾತ, ನನ್ನ ಅಮ್ಮನ ಜೊತೆ ಟ್ರಿಪ್ ಆದ್ಮೇಲೆ ನಾನ್ ನಿಮ್ ಜೊತೆ ಇನ್ನೊಂದ್ಸತಿ ಮೂವಿಗ್ ಬರ್ತೀನಿ. ಆಯ್ತು ಆಯ್ತು ಕಣೆ ಮುದ್ದಮ್ಮ, ಹುಷಾರಾಗಿ ಹೋಗ್ ಬರ್ಬೇಕು. ಆಮೇಲೆ ನಿನ್ ಫ್ರೆಂಡ್ ಗೆ ತೊಂದ್ರೆ ಕೊಡ್ಬಾರ್ದು. ಸರಿ ಅಮ್ಮಮ್ಮ, ಬಾ ಅಮ್ಮ ಹೋಗೋಣ. ಅತ್ತೆ ಮಾವ ನಾನ್ ಹೋಗ್ ಬರ್ತೀವಿ. ಬಾ ಬಾ ಬಾ, ಕರ್ಲ್ ಕುಡ್ಕೊ ಬಾ. ಬರ್ತೀವಿ. ಸೋ ಕ್ಯೂಟ್, ಎಷ್ಟು ಚೆನ್ನಾಗಿ ಮಾತಾಡ್ತೀಯ. ಏನ್ ನಿನ್ ಹೆಸರು? ನನ್ನ ಹೆಸರು ತನು ಅಂತ. ನೀನ್ ಒಬ್ಳೆ ಬಂದಿದ್ಯಾ? ಇಲ್ಲ, ನನ್ ಜೊತೆ ಅಮ್ಮ ಬಂದಿದ್ದಾರೆ. ಹೌದಾ? ಎಲ್ಲಿದ್ದಾರೆ? ಅಲ್ಲಿದ್ದಾರೆ.